ಕೋವಿಡ್ ಸೋಂಕು ನಿಯಂತ್ರಿಸಲು ರಾಜ್ಯ ಸರ್ಕಾರ ಹಲವು ಉಪಕ್ರಮಗಳನ್ನು ಕೈಗೊಂಡಿದೆ. ಕೇಂದ್ರ ಸರ್ಕಾರ ಕೋವಿಡ್ ತಡೆಗಾಗಿ ಲಾಕ್ಡೌನ್, ಮಾಸ್ಕ್ ಧರಿಸುವ, ಅಂತರ ಕಾಪಾಡಿಕೊಳ್ಳುವ ಬಗ್ಗೆ ಹಲವು ಕ್ರಮಗಳನ್ನು ಕೈಗೊಂಡಿದೆ. ಕೇಂದ್ರ ಸರ್ಕಾರ ಕೋವಿಡ್ ನಿಯಂತ್ರಣಕ್ಕಾಗಿ ತಂತ್ರಜ್ಞಾನವನ್ನು ಸಮರ್ಪಕ ಬಳಕೆ ಮಾಡುತ್ತಿದೆ. ಅವುಗಳಲ್ಲಿ ಆರೋಗ್ಯ ಸೇತು ಅಪ್ಲಿಕೇಶನ್ ಮಹತ್ವದ ಸ್ಥಾನ ಪಡೆದಿದೆ. ವ್ಯಕ್ತಿ ಮನೆಯಿಂದ ಹೊರಗೆ ಬಂದರೆ ತನ್ನ ಸುತ್ತಮುತ್ತ ಕೊರೋನಾ ಸೋಂಕಿತರಿದ್ದಲ್ಲಿ ಬ್ಲಿಂಕ್ ಮೂಲಕ ಎಚ್ಚರಿಸುವ, ಆರೋಗ್ಯ ಮಾಹಿತಿ ನೀಡುವ ಹತ್ತು ಹಲವು ಉಪಯೋಗ ಈ ಆಪ್ನಿಂದ ದೊರೆಯಲಿದೆ. ಚಿತ್ರದುರ್ಗ ಜಿಲ್ಲಾಡಳಿತ, ಆರೋಗ್ಯ ಇಲಾಖೆ ಮತ್ತು ಕೇಂದ್ರ ಸರ್ಕಾರದ ಮಾಹಿತಿ ಮತ್ತು ವಿದ್ಯುನ್ಮಾನ ಇಲಾಖೆಗಳ ಜಾಗೃತಿಯ ಮೇರೆಗೆ ಜಿಲ್ಲೆಯಲ್ಲಿ ಸುಮಾರು 90,000 ಹೆಚ್ಚು ಮಂದಿ ಆರೋಗ್ಯ ಸೇತು ಆಪ್ ಡೌನ್ಲೋಡ್ ಮಾಡಿಕೊಂಡು ಕೊರೋನಾ ವಿರುದ್ಧದ ಹೋರಾಟಕ್ಕೆ ಕೈಜೋಡಿಸಿರುವುದು ಮೆಚ್ಚುಗೆಗೆ ಪಾತ್ರವಾಗಿದೆ. ಡಿಡಿ ನ್ಯೂಸ್ನೊಂದಿಗೆ ಚಿತ್ರದುರ್ಗ ನಗರದ ನಿವಾಸಿ ವೀರೇಶ್. ಮನೆಯಿಂದ ಹೊರಗೆ ಬಂದರೆ ಆರೋಗ್ಯ ಕಾಪಾಡಿಕೊಳ್ಳುವುದು ದುಸ್ತರವಾಗಿತ್ತು. ಕೇಂದ್ರ ಸರ್ಕಾರ ರೂಪಿಸಿರುವ ಆರೋಗ್ಯ ಸೇತು ಆಪ್ ಅನ್ನು ಮೊಬೈಲ್ನಲ್ಲಿ ಡೌನ್ಲೋಡ್ ಮಾಡಿಕೊಂಡಿದ್ದು ನಮಗೆ ಕಾಲಕಾಲಕ್ಕೆ ಎಚ್ಚರಿಕೆ ನೀಡುವ ಮೂಲಕ ಸುರಕ್ಷಿತಾ ವಲಯವನ್ನು ಸೃಷ್ಟಿಸಿದೆ ಎಂದು ತಿಳಿಸಿದರು. ಅದೇ ತರ ಇದರೊಳಗೆ ನಾವು ಯಾವ ರೀತಿ ನಾವು ನಮ್ಮ ನಮ್ಮಿಂಗ್ ತಾನೇ ನಾವು ಮೌಲ್ಯಮಾಪನ ಮಾಡ್ಕೊಳ್ಬೋದು, ಮತ್ತು ಸಾಮಾಜಿಕ ದೂರವನ್ನು ನಾವು ಕಾಪಾಡಿಕೊಳ್ಳೋದು ಹೇಗೆ, ಮತ್ತು ಸ್ವಯಂ ಪರೀಕ್ಷೆ ತೆಗೆದುಕೊಳ್ಳೋದು ಹೇಗೆ, ಈ ಆಪ್ ಮೂಲಕ ಆಪ್ ಮುಖಾಂತರ ನಮಗೆ ತುಂಬ ಇನ್ಫಾರ್ಮೇಶನ್ ಗೊತ್ತಾಗ್ತಿದೆ. ನಮ್ಮ ಸುತ್ತಮುತ್ತ ಯಾರೇ ಮತ್ತೋರ್ವ ನಾಗರಿಕರಾದ ಶಬ್ನಮ್, ಕೋವಿಡ್ ವಿರುದ್ಧದ ಹೋರಾಟದಲ್ಲಿ ಕೇಂದ್ರ ಸರ್ಕಾರದ ಆರೋಗ್ಯ ಸೇತು ಆಪ್ ಜನರಿಗೆ ಶಕ್ತಿ ನೀಡುವ ಕೆಲಸ ಮಾಡುತ್ತಿದೆ ಎಂದು ಅಭಿಪ್ರಾಯಪಟ್ಟರು. ಅನ್ನೋದನ್ನು ಕೂಡ ಇದು ಕೇಳುತ್ತೆ. ಹಾಗೆಯೇ ಇದರಲ್ಲಿ ನಾವು ಸ್ವಯಂ ಪರೀಕ್ಷೆಯನ್ನು ಕೂಡ ಮಾಡ್ಕೊಳ್ಬೋದು. ಸೊ ನಮಗೆ ಯಾವುದೇ ರೀತಿಯಾಗಿ ಕೆಮ್ಮು, ಜ್ವರ ಅಥವಾ ಮಧುಮೇಹ ಇದರ ಲಕ್ಷಣಗಳಿದ್ದರೆ ಇವುಗಳ ಬಗ್ಗೆ ಕೂಡ ಆ ಆ್ಯಪಲ್ಲಿ ಸುಮಾರು ಪ್ರಶ್ನೆಗಳು ಬರ್ತಾ ಇರುತ್ತೆ. ಇದ್ರ ಮೂಲಕ ನಾವು ಆರೋಗ್ಯವಾಗಿದ್ದೀವಾ ಅಥವಾ ನಮ್ಮಲ್ಲಿ ಏನಾದರೂ ಕೋವಿಡ್ನ ಲಕ್ಷಣಗಳಿದೆಯಾ ಅನ್ನೋದನ್ನು ಕೂಡ ನಾವು ತಿಳ್ಕೊಬೋದು. ಇದು ಈ ಅಪ್ಲಿಕೇಶನ್ನಲ್ಲಿ ಚಿತ್ರದುರ್ಗ ಆರೋಗ್ಯ ಇಲಾಖೆ ಶಿಕ್ಷಣಾಧಿಕಾರಿ ಎನ್ಎಸ್ ಮಂಜುನಾಥ್. ಆರೋಗ್ಯ ಸೇತು ಒಂದು ಬಹು ಉಪಯೋಗ ತಂತ್ರಜ್ಞಾನವಾಗಿದೆ. ಆಂಡ್ರಾಯ್ಡ್ ಆಧಾರದ ವೆಬ್ ಅಪ್ಲಿಕೇಶನ್ನಿಂದ ಕಾರ್ಯನಿರ್ವಹಿಸುವ ಇದು ತಮ್ಮ ಆರೋಗ್ಯದ ಬಗ್ಗೆ ಮಾಹಿತಿ ನೀಡುವುದಲ್ಲದೆ ಕೋವಿಡ್ ಸೋಂಕಿನ ಕುರಿತು ಕಾಲಕಾಲಕ್ಕೆ ಎಚ್ಚರಿಸುವ ಕೆಲಸ ಮಾಡುತ್ತದೆ ಎಂದು ಮಾಹಿತಿ ನೀಡಿದರು. ಮಾಹಿತಿಗಳು ನನಗೆ ಸುಲಭವಾಗಿ ಸಿಗ್ತವೆ. ಇದನ್ನು ಉಪಯೋಗಿಸ್ತಕ್ಕಂಥವರು ಅವರ ಆರೋಗ್ಯ ಸ್ಥಿತಿಗೆ ಅನುಸಾರವಾಗಿ ಏನಾದರೂ ಕೋವಿಡ್ಗೆ ಸಂಬಂಧಪಟ್ಟಂತಹ ಸೂಕ್ಷ್ಮತೆಗಳು ಕಂಡುಬಂದಿದ್ದಲ್ಲಿ ನಮಗೆ ಎಚ್ಚರಿಕೆ ಕರೆಗಳು ಕರೆಗಂಟೆಗಳು ಬರ್ತವೆ. ಚಿತ್ರದುರ್ಗ ತಾಲೂಕು ಆರೋಗ್ಯ ಅಧಿಕಾರಿ ಡಾಕ್ಟರ್ ಬಿ ವಿ ಗಿರೀಶ್. ಕೋವಿಡ್ ಸೋಂಕಿನ ವಿರುದ್ಧದ ಹೋರಾಟದಲ್ಲಿ ಕೇಂದ್ರ ಸರ್ಕಾರದ ಆರೋಗ್ಯ ಸೇತು ಆಪ್ ಅತ್ಯಂತ ಪ್ರಮುಖ ಅಸ್ತ್ರವಾಗಿದೆ. ಹೆಚ್ಚೆಚ್ಚು ಜನರು ಆಪ್ ಡೌನ್ಲೋಡ್ ಮಾಡಿಕೊಂಡು ಆರೋಗ್ಯ ಕಾಪಾಡಿಕೊಳ್ಳಬೇಕು ಎಂದು ಮಾಹಿತಿ ನೀಡಿದರು. ಕ್ವಾರಂಟೈನ್ ಆಗಿರ್ತಕ್ಕಂಥವರು ಡೌನ್ಲೋಡ್ ಮಾಡ್ಕೊಳ್ಳೋದ್ರಿಂದ ಸಾಕಷ್ಟು ಪ್ರಯೋಜನ ಪಡಿಬೋದು ಅಂತಲೇ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅಲ್ಲ, ಸುತ್ತಮುತ್ತಲೇ ಇರ್ತಕ್ಕಂಥ ಏನಾದರೂ ಪಾಸಿಟಿವ್ ಇರ್ತಕ್ಕಂಥ ಪೇಷಂಟ್ಸ್ ಕಂಡು ಬಂದಂಥ ಸಂದರ್ಭದಲ್ಲಿ ಅದು ಒಂದು ಬ್ಲಿಂಕಿಂಗ್ ಮುಖಾಂತರ ಗೊತ್ತಾಗ್ತದೆ.